ಸಾಹಸಮಯ ಕ್ರೀಡೆಗಳು ಅಂದ್ರೆ ಕೊಡಗಿನ ಜನತೆಗೆ ಎಲ್ಲಿಲ್ಲದ ಕ್ರೇಜ್. ಅದಕ್ಕೆ ಸಾಕ್ಷಿ ಇಲ್ಲಿ ನಡೆಯುವ ಎದೆ ಜಲ್ಲೆನಿಸುವ ರ್ಯಾಲಿಗಳು. ಸುಮಾರುಪೇಟೆ ಸುತ್ತಮುತ್ತ ನಡೆದ ಆಕರ್ಷಕ ಜೀಪ್ ರೇಸ್ ಸಾಹಸಿಗರಿಗೆ ಸಖತ್ ಖುಷಿಯನ್ನ ನೀಡಿದೆ. ಕಾಡಿನ ನಡುವೆ ದುರ್ಗಮ ಹಾದಿಯಲ್ಲಿ ಸಾಗಿದ ಸವಾರರು ತಮ್ಮ ಸಾಹಸವನ್ನ ಪ್ರದರ್ಶನ ಮಾಡಿದ್ದಾರೆ. ಹೆಸರು ತುಂಬಿದ ರಸ್ತೆಗಳು, ಹೊಳೆ ಹಳ್ಳ ದಿಣ್ಣೆಗಳನ್ನು ಲೆಕ್ಕಿಸದೆ ರೈಡಿಂಗ್ ಬೂಮ್ ಬೂಮ್ ಎಂದು ಸೌಂಡ್ ಮಾಡ್ತಾ ಸಾಗಿದ ಜೀಪ್ಗಳು, ಕಡಿದಾದ ದಾರಿ, ಹೊಂಡ ಗುಂಡಿಗಳಿರುವ ದಾರಿಯಲ್ಲಿ ಜೀಪ್ ರೇಸ್, ನೋಡುಗರ ಎದೆಯಲ್ಲಿ ನಡುಕ ಹುಟ್ಟಿಸುವಂತಿತ್ತು. ಈ ಎಲ್ಲಾ ದೃಶ್ಯ ಕಂಡುಬಂದಿದ್ದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿ. ರೇಸ್ ಅನ್ನು ಟೀಮ್ 12 ಆಫ್ ರೋಡರ್ಸ್ ಆಯೋಜಿಸಿತ್ತು. ಜೀಪ್ ರ್ಯಾಲಿಗೆ ಮಡಿಕೇರಿ ಶಾಸಕ ಮಂತರ್ಗೌಡ ಚಾಲನೆ ನೀಡಿದ್ರು. ಸುಮಾರು 20 ಕಿಲೋಮೀಟರ್ ಕಡಿದಾದ ರಸ್ತೆಯನ್ನು ನಿರ್ಮಿಸಿದ್ದು ರೈಡರ್ಸ್ಗೆ ಸಖತ್ ಥ್ರಿಲ್ ನೀಡಿತ್ತು. ಸೋಮವಾರಪೇಟೆ ಸಮೀಪದಿಂದ ಶುರುವಾದ ರೇಸ್ ಮಂಕಳ್ಳಿ, ಕೊತ್ನಳ್ಳಿ, ಬೆಟ್ಟದಳ್ಳಿ, ಕುಡಿಗಾಣ ಸೇರಿದಂತೆ ವಿವಿಧ ಮಾರ್ಗದಲ್ಲಿ ಸಾಗಿತ್ತು. ಕೊಡಗು ಅಂದ್ರೆ ಹಾಗೆ ಸಾಹಸಮಯ ಕ್ರೀಡೆಗಳಿಗೆ ಫೇಮಸ್. ಕಾಡಿನ ನಡುವೆ ನಡೆಯೋ ಎದೆ ನಡುಗಿಸೋ ರೇಸ್ ಸವಾರರಿಗೆ ಥ್ರಿಲ್ ನೀಡಿತ್ತು. ಒಂದು ಫ್ರೆಂಡ್ ಸರ್ಕಲ್ ಇದೆ, ಟೀಮ್ 12 ಆಫ್ ರೋಡರ್ಸ್ ಅಂತ. ಪ್ರತಿ ವರ್ಷ ಇಲ್ಲಿಗೆ 3 ವರ್ಷ ಆಯಿತು. 3 ವರ್ಷದಿಂದ ಆಫ್ ರೋಡಿಂಗ್ ಈವೆಂಟ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮತ್ತು ಸುತ್ತಮುತ್ತ ವಿಲೇಜರ್ಸು ನಮ್ಮನ್ನ ಒಂಥರ ಪ್ರೋತ್ಸಾಹ ಮಾಡ್ತಾರೆ. ಇನ್ನು ರ್ಯಾಲಿಗಾಗಿಯೇ ತಯಾರಾದ ರಸ್ತೆಗಳಲ್ಲಿ ಶರವೇಗದಲ್ಲಿ ನುಗ್ಗುತ್ತಾ ಗುರಿಯತ್ತ ಸಾಗಿ ಬರೋದು ವಾಹನ ಸವಾರರಿಗೇನು ನೀರು ಕುಡಿದಷ್ಟು ಸುಲಭದ ಮಾತಲ್ಲ. ಕೆಲ ವಾಹನಗಳು ತಮ್ಮ ಸಾಮರ್ಥ್ಯ ಹಾಗೂ ಚಾಲಕನ ಚಾಣಾಕ್ಷತೆ, ಅನುಭವ, ಚಾಲನೆಯಿಂದ ಒಂದೇ ಪ್ರಯತ್ನಕ್ಕೆ ಸವಾಲನ್ನ ಎದುರಿಸಿ ಮುಂದೆ ಸಾಗಿದ್ರೆ ಮತ್ತೆ ಕೆಲ ವಾಹನಗಳಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಮೇಲೇರಲು ಆಗೋದೇ ಇಲ್ಲ. ಆಗ ಮತ್ತೊಂದು ಜೀಪ್ ಅದನ್ನ ಎಳೆಯೋದು ಹಾಗೂ ಜೀಪ್ ಕೂಡ ಎಳೆಯದಿದ್ದಾಗ ಟ್ರ್ಯಾಕ್ಟರ್ಗೆ ಹಗ್ಗ ಕಟ್ಟಿ ಜೀಪ್ ಅನ್ನ ಎಳೆಯೋ ದೃಶ್ಯ ನೋಡುಗರನ್ನ ಮೈ ಜುಮ್ಮೆನಿಸಿತ್ತು. This is the third time in a row that we are attending the event held by team 12. Offroaders in Somwarpet. I do think it's a brilliant event. The weather in fact adds to it. The terrain has been good. We've been through slush and we just crossed an obstacle and all of us are having a brilliant time out here. So ಒಟ್ಟಿನಲ್ಲಿ ಹಸಿರ ಸಿರಿಯ ನಡುವಿನ ಈ ಗೇಮ್ ಎಲ್ಲರನ್ನು ಬೇರೊಂದು ಜಗತ್ತಿಗೆ ಕರೆದೊಯ್ದಿತ್ತು. ಕರ್ನಾಟಕದ ಮಂಗಳೂರು, ಉಡುಪಿ, ಹಾಸನ, ಬೆಂಗಳೂರು ಸೇರಿದಂತೆ ತಮಿಳುನಾಡು, ಆಂಧ್ರ, ಕೇರಳದಿಂದಲೂ ಸ್ಪರ್ಧಿಗಳು ಆಗಮಿಸಿದ್ರು. ಸಖತ್ ಥ್ರಿಲ್ಲಿಂಗ್ ಆಗಿದ್ದ ಗೇಮ್ ಇಡೀ ದಿನ ನೆರೆದಿದ್ದವರನ್ನ ಖುಷಿಯ ಅಲೆಯಲ್ಲಿ ತೇಲಿಸಿತು. ಮನೋಜ್ ಜೊತೆ ಲೋಹಿತ್ ಎಂಆರ್, ವಿಸ್ತಾರ ನ್ಯೂಸ್, ಕೊಡಗು. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.